ಚುನಾವಣೆ ಆಗಿದೆ, ಈ ಕುರಿತಂತೆ ಅಡ್ಡ ಮತದಾನ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಗುಬ್ಬಿಯಲ್ಲಿಯೇ ಶ್ರೀನಿವಾಸ್ ಅವರು ಮತ್ತೆ ಕೋಲಾರದಲ್ಲಿ ಶ್ರೀನಿವಾಸ್ ಗೌಡ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತಂತೆ JDS ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CM ಇಬ್ರಾಹಿಂ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ಸರ್, ತಮ್ಮ ಪಕ್ಷದ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರ ವಿರುದ್ಧ ಹಿಗ್ಗಾಮಗ್ಗವಾಗಿ ಏಕವಚನದಲ್ಲೇ ಮಾತನಾಡಿದ್ದಾರೆ. ಆ ಜೊತೆಗೆ 50 ಲಕ್ಷ ರೂಪಾಯಿಯನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿತ್ತು, ನಾನು ಪಡೆದಿರಲಿಲ್ಲ. ಗೋವಿಂದರಾಜ್ ಅವರು MLC ಆಗಬೇಕಾದಂಥ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಶಾಸಕರುಗಳಿಗೂ ಕೂಡ 50 ಲಕ್ಷ ರೂಪಾಯಿಯನ್ನ ನೀಡಲಾಗಿತ್ತು ಎಂಬತಕ್ಕಂಥ ಆರೋಪವನ್ನು ಕೂಡ ತಮ್ಮ ಪಕ್ಷದ ವಿರುದ್ಧ ಮಾಡಿದ್ದಾರೆ. ಸರ್, ಇದು ಅಭ್ಯಾಸ ಇರ್ತಕ್ಕಂಥವ್ರು, ನನಗೆ ಅವ್ರ ಏನು ಅಭ್ಯಾಸ ಇದೆ ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರ ಮನೆ ಎದುರುಗಡೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇವರು ಒಂದು ಸಮ ಒಂದು ಮದುವೆ ಆಗೋದು ಸ್ವಾಭಾವಿಕ. ಎರಡು ಜನ ಗಂಡಂದ್ರೆ ಕೇಳಿ ತಾಳ್ದು ಕೆಡಿಸ್ಕೊಂಡ್ರಲ್ಲ. ಇವರು ಫಸ್ಟ್ ವೋಟ್ ಕಾಂಗ್ರೆಸ್ಸಿಗೆ, ಸೆಕೆಂಡ್ ವೋಟ್ BJP ಗೆ, ಫಸ್ಟ್ ವೋಟ್ BJP ಗೆ, ಸೆಕೆಂಡ್ ವೋಟ್ ಕಾಂಗ್ರೆಸ್ಸಿಗೆ, ಇದು ಯಾವ ಸಿದ್ಧಾಂತ? ಬ್ಯಾಲೆಟ್ ಇದೆಯಲ್ಲ ಅಲ್ಲಿ, ನೋಡಿದಂಥವ್ರು ಇದ್ದಾರೆ. ಅದಕ್ಕೆ ಸ್ಪೀಕರಿಗೆ ಬರೆದು ಹಾಕ್ತಾ ಇದ್ದೀವಿ. ಇವರನ್ನು ಎಕ್ಸ್ಪೆಲ್ ಮಾಡ್ತಕ್ಕಂಥ ಅಷ್ಟೇ ಅಲ್ಲ, 6 ವರ್ಷ ಯಾವುದೇ ಚುನಾವಣೆಗೆ ಇವರು ನಿಲ್ತಕ್ಕಂಥದ್ದಕ್ಕೆ ಅರ್ಹರಲ್ಲ ಅನ್ನೋಕ್ಕಂಥದ್ದಕ್ಕೆ ನೋಟಿಸನ್ನು ಜಾರಿ ಮಾಡ್ತೀವಿ. ಇನ್ನು ಬೈತಾರವರು ಯಾರ ಹಿಂದೆ ನಿಂತ್ಕೊಂಡು ಬಯಸ್ತಾ ಇದ್ದಾರೆ ಅಂತ ಗೊತ್ತಿದೆ ನನಗೆ. ಅದಕ್ಕೆ ನಾವು ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆ ಲೆವೆಲಿಗೆ ನಾವು ಹೋಗಕ್ಕೆ ತಯಾರಾಗಿಲ್ಲ. ಜನ ಅವರಿಗೆ ಉತ್ತರ ಕೊಡ್ತಾರೆ.